ಗ್ರಾಮೀಣ ಭಾಗದ ಜನರೇ ಎಚ್ಚರ ನಿಮಗೆ ಚಿಕಿತ್ಸೆ ನೀಡುತ್ತಿರುವ ಆತ ವೈದ್ಯನೇ ಅಲ್ಲ ನಕಲಿ ವೈದ್ಯರಿಗೆ ಇನ್ನೂ ಉಳಿಗಾಲವಿಲ್ಲ ನಿಮಗೆ ಕೋವಿಡ್ ಲಕ್ಷಣಗಳೇನಾದರೂ ಇದ್ರೆ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರನ್ನು ಒಮ್ಮೆ ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳಿ ಅದು ಬಿಟ್ಟು ನಿಮ್ಮ ಗ್ರಾಮೀಣ ಭಾಗದ ಹತ್ತಿರದ ಕ್ಲಿನಿಕ್ಗಳಿಗೆ ಹೋಗಿ ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿಗೆ ತಲುಪಬೇಡಿ ಈ ಕುರಿತು ದಾವಣಗೆರೆಯ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ ಬನ್ನಿ ಏನು ಮಾತನಾಡಿದ್ದಾರೆ ಹೇಳೋಣ ಎಲ್ಲರಿಗೂ ನಮಸ್ಕಾರ ನಾನು ಮಹಾಂತೇಶ್ ಬೀಳಗಿ ನಿಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಇವತ್ತು ಒಂದು ವಿಶೇಷ ಮನವಿಯನ್ನು ಮಾಡಲಿಕ್ಕೆ ನಾನು ತಮ್ಮ ಎದುರಿಗೆ ಬಂದಿದ್ದೇನೆ ನನಗೆ ನಿನ್ನೆ ರಾತ್ರಿ ಒಬ್ಬರು ಗ್ರಾಮೀಣ ಭಾಗದ ಯುವಕರು ನನಗೆ ವಾಟ್ಸಪ್ಪಲ್ಲಿ ಒಂದು ಒಂದು ಮೆಸೇಜನ್ನು ಮಾಡಿದರು ಏನಂದರೆ ನಮ್ಮ ಊರಲ್ಲಿ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲದೆ ಶೈಕ್ಷಣಿಕ ಅರ್ಹತೆ ಇಲ್ಲದೆ ತರಬೇತಿ ತಾಂತ್ರಿಕ ತರಬೇತಿ ಅಥವಾ ನುರಿತ ಪರಿಣಿತಿ ಆ ಥರದ್ದು ಏನೂ ಇಲ್ದಂಗೆ ಅವರು ಈ ಕೋವಿಡ್ ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಕೊಡಾಕತ್ತಾರ ಈವನ್ನ ಐ ವಿ ಫ್ಲೂಡ್ ಎಲ್ಲ ಹಾಕ್ತಾರೆ ಅದರಿಂದ ನಮ್ಮ ಊರಲ್ಲಿ ಈಗಾಗಲೇ ಒಬ್ಬರು ಇಬ್ಬರು ಉಳಿಬೇಕಾದಂಥವರು ತೀರ್ಕೊಂಡಾರ ನೀವು ವಿಸಿಟ್ ಮಾಡಬೇಕು ಭೇಟಿ ಕೊಡಬೇಕು ಅಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದರು ನಾನು ಆಯಿತು ಅಂತ ಹೋದೆ ಕುಂಬಳೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋದೆ ಅಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಇದ್ದರು ಏನೋ ಊರವರ ಮಧ್ಯೆ ಯಾರೋ ಒಬ್ಬರು ಊರಿನ ಹಿರಿಯರು ಏನೋ ಅಂದಿದ್ರಂತೆ ಅಧೈರ್ಯರಾಗಿ ಕೂತಿದ್ದರು ಅವರಿಗೆ ಹೋಗಿ ಧೈರ್ಯ ತುಂಬಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂಥೇಳಿ ಯಾರು ಅವ್ರ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಪಡಿಸ್ತಾ ಪಿ ಎಸ್ ಐನ ಕರೆದು ಅವರನ್ನು ಕರೆ ಕಳಿಸಿ ಪೊಲೀಸ್ ಸ್ಟೇಷನ್ ಕಳಿಸಿದ್ದೀವಿ ಅವರ ಮೇಲೆ ಕ್ರಮ ತೊಗೊಂಡು ಅದಾದ ನಂತರ ಕೇಳಿದೆ ಇಲ್ಲಿ ಇಂಥ ಒಂದು ಕ್ಲಿನಿಕ್ ಎಲ್ಲದ ಇಂಥ ಒಂದು ಗುಳಿಗೆ ಔಷಧಿ ಅಂಗಡಿ ಎಲ್ಲದ ಅಂತ ಕೇಳಿದೆ ಅವರು ಸೀದಾ ಕರ್ಕೊಂಡು ಹೋದರು ನನ್ನ ಆ ಊರಿನ ಇವರು ನಮ್ಮ ವಿಲೇಜ್ ಅಕೌಂಟಂಟು ಮತ್ತು ಪಿ ಡಿ ಒ ಅವ್ರ ಹತ್ರ ಕರ್ಕೊಂಡು ಹೋದರು ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಕಲ್ಕತ್ತಾದು ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೇಳಿ ಒಂದು ಕೋರ್ಸು ಬಿ ಎ ಎಮ್ ಎಸ್ ಅಂತ ಹಾಕ್ಕೊಂಡಾನ ಒಂದು ಬೋರ್ಡ್ ಹಾಕ್ಕೊಂಡಾನ ಒಳಗೆ ರೋಗಿಗಳನ್ನು ಮಲಗಿಸಿ ಟ್ರೀಟ್ ಮಾಡುವಂಥ ಎಲ್ಲ ಸೌಲಭ್ಯಗಳನ್ನು ಇಟ್ಕೊಂಡಾನ ಅವನುಷ್ಟು ಸೀಸ್ ಮಾಡಿಕೊಂಡು ಪಿ ಎಸ್ ಐ ಅವರು ತೊಗೊಂಡು ಹೋಗ್ಯಾರ ಅವ್ರಿಗೆ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲ ಅವ್ರದ್ದು ಕೆ ಪಿ ಎಮ್ ಇ ಅಡಿಯಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ನಾವು ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ ಮಾಡಿಲ್ಲ ಹೀ ಈಸ್ ಅ ಕ್ವ್ಯಾಕ್ ಅಂಥವ್ರ ಹತ್ರ ಗ್ರಾಮೀಣ ಭಾಗದ ಜನ ನಿಮಗೆ ಏನು ಜ್ವರ ಬಂದರೆ ಕೆಮ್ಮು ಬಂದರೆ ನೆಗಡಿ ಇದ್ರೆ ಗಂಟಲು ತುರಿತ ಅಥವಾ ಗಂಟಲು ಕೆರೆತ ಅಂತ ಹೇಳ್ತೀವಿ ಅದಿದ್ರೆ ಉಸಿರಾಡ್ದಾಗ ಸ್ವಲ್ಪ ಏನರ ತೊಂದರೆ ಇದ್ರೆ ಅಥವಾ ಡಯರಿ ಅಂತಂದ್ರೆ ಬೇದಿ ಅದು ಶುರು ಆದರೆ ವಾಸನೆ ಹಿಡಿಯುವಂಥ ಕೆಪಾಸಿಟಿ ಸಾಮರ್ಥ್ಯ ಕಡಿಮೆ ಆದರೆ ನಾಲ್ಗಿ ಟೇಸ್ಟ್ ಕಡಿಮೆ ಆದರೆ ಇವೆಲ್ಲವೂ ಕೋವಿಡ್ ಲಕ್ಷಣಗಳ ಇಂಥವೆಲ್ಲ ಇಟ್ಕೊಂಡು ನೀವು ಅವ್ರ ಹತ್ರ ಹೋದ್ರೆ ಅವರು ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಔಷಧಿ ಗೊತ್ತಿರದೆ ಹ್ಞೂ ರೂಢಿ ಮೇಲೆ ಪ್ರ್ಯಾಕ್ಟೀಸ್ ಅಂತ ಹೇಳ್ತಾರಲ್ಲ ಹಂಗೆ ಅಂಥದ್ದನ್ನು ತಗೊಂಡು ಅವರು ಅಲ್ಲಿ ಊರಲ್ಲಿ ಎಂಟರಿಂದ ಹತ್ತು ದಿವಸ ಉಳಿತಾರೆ ಅವಾಗ ಸೋಂಕು ತಗುಲಿದ ಸೋಂಕು ಮೂಗಿನಿಂದ ಗಂಟಲಿಗೆ ಬಂದು ಗಂಟಲಿಂದ ಏನು ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶವನ್ನು ಕಂಪ್ಲೀಟಾಗಿ ಇನ್ಫೆಕ್ಷನ್ ಮಾಡಿ ತೀರಾ ತೀರಾ ಲೇಟಾಗಿ ಸ್ಯಾಚುರೇಷನ್ ಐವತ್ತು ಅರುವತ್ತು ಇರುವತ್ತಾಗ ನಮ್ಮ ಆಸ್ಪತ್ರೆಗೆ ನೀವು ಬಂದ್ರಿ ಅಂದ್ರೆ ಟ್ರೀಟ್ಮೆಂಟ್ ಹೆಂಗೆ ಮಾಡೋದದ ಡೈರೆಕ್ಟ್ ವೆಂಟಿಲೇಟರ್ಗೆ ಬಂದ್ರೆ ಜಿಲ್ಲೆಯಲ್ಲಿ ವೆಂಟಿಲೇಟರ್ಗಳು ಅದಾವ ಎಲ್ಲ ಗ್ರಾಮೀಣ ಜನರಲ್ಲಿ ಕೈ ಮುಗಿದು ನಾನು ಮನವಿ ಏನಂದ್ರೆ ಅಂಥವ್ರ ಕಡೆ ಹೋಗಬಾರ್ದು ನಿಮಗೆ ಈ ಥರದ ಲಕ್ಷಣ ಬಂದು ಅಂದ್ರೆ ಕೂಡಲೇ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು ನಿಮ್ಮ ಊರಿಗೆ ಹತ್ತಿರ ಇರುವಂತಹ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅಲ್ಲಿ ರ್ಯಾಪಿಡ್ ಟೆಸ್ಟ್ ಮಾಡಿಸ್ಕೊಡ್ರಿ ಈ ಎಲ್ಲ ಲಕ್ಷಣಗಳಿದ್ರೆ ರ್ಯಾಪಿಡ್ ಟೆಸ್ಟ್ ಮಾಡಿಸ್ಬಿಟ್ರೆ ರಿಸಲ್ಟ್ ಗೊತ್ತಾಗ್ತದೆ ನೀವೇನು ಆಸ್ಪತ್ರೆಗೆ ಬರಬೇಕಂತಿಲ್ಲ ನಿಮ್ಮನ್ನು ಈ ಕೋವಿಡ್ ಕೇರ್ ಸೆಂಟರ್ ಹತ್ತಿರದ ಕೋವಿಡ್ ಕೇರ್ ಸೆಂಟರ್ದಲ್ಲಿ ಕಳಿಸಿ ಬಹಳಷ್ಟು ಕಡಿಮೆ ಔಷಧಿ ಕಿಟ್ ಏನಿದೆ ಆ ಥರದ ಔಷಧಿಗಳನ್ನು ನಾವು ಕೊಟ್ಟು ನಿಮ್ಮನ್ನು ಗುಣಮುಖರನ್ನಾಗಿ ಮನೆಗೆ ಕಳಿಸ್ತೀವಿ ಏನಿಲ್ಲ ಐವರ್ ಮೆಕ್ಟಿಮ್ ವಿಟಮಿನ್ ಸಿ ಜಿಂಕು ಆಮೇಲೆ ಪ್ಯಾರಾಸಿಟಮಲು ಸಿಟ್ರಿಜಿನ್ನು ಪ್ಯಾಂಟಾಪ್ರೊಸೋಲ್ ಮತ್ತು ಅಜಿತ್ರೊ ಅಂತ ಅಥವಾ ಅದರ ಬದಲು ಡಾಕ್ಸಿಸೈಕ್ಲಿನ್ ಅಂತ ಈ ಥರದ ಒಂದು ಐದಾರು ಔಷಧಿಗಳನ್ನು ನಿಮಗೆ ಕೊಟ್ಟು ಅಲ್ಲಿ ಯಾವ ರೀತಿ ತೊಗೊಳ್ಳೋದು ಅಂತ ಹೇಳ್ತಾರೆ ಬಿಸಿನೀರಿನ ವ್ಯವಸ್ಥೆ ಇರ್ತದೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇರ್ತದೆ ರೌಂಡ್ ದ ಕ್ಲಾಕ್ ನಿಮ್ಮದು ಸ್ಯಾಚುರೇಷನ್ ಬಂದು ಚೆಕ್ ಮಾಡಿ ಹೋಗ್ತಾರೆ ಅಂಥಲ್ಲಿ ನೀವು ಉಳಿದ್ರೆ ಒಂದು ನಿಮ್ಮ ಮನೆಯಲ್ಲಿ ಸೋಂಕು ಹರಡೋದನ್ನು ತಪ್ಪಿಸ್ತೀರಿ ಇನ್ನೊಂದು ಏನಂತಂದ್ರೆ ಅರ್ಲಿಯಾಗಿ ನಮ್ಮ ಹತ್ರ ಬಂದ್ರೆ ನಿಮ್ಮನ್ನು ಟ್ರೀಟ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗ್ತದೆ ಅಂತಹ ಕ್ವ್ಯಾಕ್ ಅಂದ್ರೆ ನಕಲಿ ವೈದ್ಯರ ಹತ್ರ ಹೋಗಿ ನೀವೇನಾದರೂ ತಗೊಂಡು ಕೊನೆ ಹತ್ತಕ್ಕೆ ನಮ್ಮ ಹತ್ರ ಬಂದ್ರೆ ನಮ್ಮನ್ನು ಬಹಳಷ್ಟು ಸಂಕಷ್ಟಕ್ಕೆ ಈಡು ಮಾಡ್ತೀರಿ ನೀವು ಆದ್ದರಿಂದ ಇಂಥ ಏನು ನಕಲಿ ವೈದ್ಯರೇನದರ ಅವರಿಂದ ನೀವು ಎಚ್ಚರಿರಬೇಕು ಈಗಾಗಲೇ ಇಂಥ ವೈದ್ಯರು ಎಷ್ಟು ಜನ ಅದರ ಅವರ ಪಟ್ಟಿನ ನಾನು ತರ್ಸಾಕ ಡಿ ಎಚ್ ಓ ಅವ್ರಿಗೆ ಹೇಳಿದ್ದೀನಿ ಅವರೆಲ್ಲರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ನಾವು ಅವರೆಲ್ಲರ ಮೇಲೆ ಈ ಕೂಡಲೇ ಅಂಥವರು ತಮ್ಮ ಪ್ರಾಕ್ಟೀಸನ್ನು ನಿಲ್ಲಿಸ್ತಕ್ಕದ್ದು ಅಕಸ್ಮಾತ್ ಏನಾರ ಮುಂದುವರೆಸಿದ್ದು ಕಂಡು ಬಂತಂದ್ರೆ ನಾವು ಅವ್ರ ಮೇಲೆ ಕೆ ಪಿ ಎಮ್ ಇ ಕಾಯ್ದೆ ಅಷ್ಟೇ ಅಲ್ಲ ಎಪಿಡೆಮಿಕ್ ಆ್ಯಕ್ಟ್ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ನಾವು ಕ್ರಮ ತಗೊಳ್ತೇವೆ ಮತ್ತು ಅವರನ್ನು ಜೈಲಿಗೆ ಅಟ್ತೀವಿ ಎಚ್ಚರಿಕೆಯಿಂದ ಅವರು ಗ್ರಾಮೀಣ ಭಾಗದ ಜನರಲ್ಲಿ ನಾನು ಮನವಿ ಅಂಥವ್ರ ಕಡೆ ಹೋಗಬೇಡ್ರಿ ಸರ್ಕಾರಿ ವ್ಯವಸ್ಥೆ ಎಷ್ಟು ಚಲೋ ಐತಿ ನಮ್ಮನ್ನು ನಂಬ್ರಿ ನಾವು ನಿಮ್ಮ ಸೇವೆಗಾಗಿ ಸದಾ ಸಿದ್ಧ ಇದ್ದೀವಿ ನಮ್ಮ ವೈದ್ಯರ ತಂಡ ಆಶಾ ಕಾರ್ಯಕರ್ತರು ಮತ್ತು ಏನು ನರ್ಸಸ್ಸು ಏನ್ ಎಮ್ಸು ಮನೆ ಮನೆಗೇನು ಭೇಟಿ ಕೊಡ್ತಾರೆ ಅವ್ರು ಬಂದಾಗ ಅವರಿಗೆ ಸರಿಯಾದ ಮಾಹಿತಿ ಕೊಡ್ರಿ ಅವ್ರನ್ನ ಸಂಪರ್ಕ ಮಾಡಿರಿ ಅವ್ರು ಎಲ್ಲಿ ಹೋಗೋದು ಅಂತ ಹೇಳ್ತಾರೆ ಅಂತೆಲ್ಲ ಹೋಗ್ರಿ ನಿಮ್ಮ ಜೀವವನ್ನು ನೀವು ಕಾಪಾಡಿಕೊಳ್ಬೇಕು ನಾವು ನಿಮ್ಮ ಜೊತೆಗೆ ಸದಾ ಇರ್ತೇವೆ ಇವತ್ತು ಇಷ್ಟು ನಮಸ್ತೆ ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ